ಈ ಸೀರಿಯಲಲ್ಲಿ ನನ್ನ ಪಾತ್ರ ಒಪ್ಕೊಳ್ಳೋದಕ್ಕೆ ಕ್ಲಾರಿಟಿ ಏನಪ್ಪ ಅಂದರೆ ಜೋರತ್ತೆ. ಈಗ ನೀವು ಒಂದು ಸುಮಾರು ನನ್ನ ಫಿಲ್ಮ್ಸ್ ನೋಡಿದ್ದೀರಾ, ಈ ಹಿಂದೆ ಸೀರಿಯಲ್ಸು ನೋಡಿದ್ದೀರಾ, ಏನಪ್ಪ ಅಂದರೆ ತಾಯಿ ಮಗ ತುಂಬ ಪ್ರೀತಿಯಿಂದ ಮಗನ ನೋಡ್ಕೊಳ್ಳೋದು, ಮಾತತ್ರೆ ಗೊಳೋ ಅಂತ ಅಳೋದು, ಈ ಥರದ ಕ್ಯಾರೆಕ್ಟರ್ಸ್ನ ನೀವು ನೋಡಿದ್ದೀರಾ. ಇದರಲ್ಲಿ ಜೋರಿದೆ ನನ್ನ ಪಾತ್ರ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಕಷ್ಟಪಟ್ಟಿದ್ದೀನಿ. ಮೊದಲು ಒಂದು 3-4 ದಿವಸ ಆ್ಯಕ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಕಷ್ಟ ಆಯಿತು. ಜೋರಾಗಿ ಮಾತಾಡಬೇಕು, ಸ್ವಲ್ಪ ಹೆದರ್ಪುಕ್ಲಿನೇ ನಿಜವಾದ ಲೈಫಲ್ಲಿ. ಸೊ ಮಿಕ್ಕಿದ್ದ ಫಿಲಮ್ಸ್ ಪಾತ್ರ ನಾನು ಏನು ಮಾಡ್ತಿದ್ದೆ ಅದು ಸೂಟ್ ಆಗ್ತಿತ್ತು. ನೀರು ಕುಡ್ದಂಗೆ ಅಳಬೇಕಾ ತಗೊಳ್ಳಿ ಅಳ್ತೀನಿ, ಪ್ರೀತಿಯಿಂದ ಮಾತಾಡಿಸ್ಬೇಕಾ ಮಾತಾಡಿಸಿ, ಜೋರು ಮಾಡೋದು ಹೋ ಅಂತ ಜಗಳ ಆಡೋದು ಇದು ಸ್ವಲ್ಪ ಚಾಲೆಂಜಿಂಗೇ ನನಗೆ. ಸೊ ಬಟ್ ಅದು ಎಲ್ಲ ಟ್ರೈ ಮಾಡಬೇಕಲ್ಲ. ಯಾರು ಇದುವರೆಗೂ ವಿಲನ್ ಪಾತ್ರ ಕೊಟ್ಟಿರಲಿಲ್ಲ, ಇದರಲ್ಲಿ ವಿಲನ್ ಅಲ್ಲ ಸ್ವಲ್ಪ ಜೋರು. ಸೊ ಸರಿ ಆ ಚೇಂಜ್ ಇದೆಯಲ್ಲ ಅಂತ ನಾನು ಇಟ್ಕೊಂಡೆ. ಇನ್ನು ಸುದರ್ಶನ್ ಅವರಿಗೆ ಅಷ್ಟು ಮುದ್ದಾಗಿರೋ ಹೆಂಡತಿ ಮೇಲೆ ರೇಗದಕ್ಕೆ ಹೆಂಗ್ ಮನ್ಸು ಬರುತ್ತೆ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ನೋಡಿ, ಅದೇ ಅದೇನು ಅಂತಂದ್ರೆ ಸುಮಾರು ವರ್ಷದ ಹಿಂದಿನ ಫ್ರಸ್ಟ್ರೇಷನ್ ಸಡನ್ ಆಗಿ ಒನ್ ಫೈನ್ ಡೇ ಬ್ಲಾಸ್ಟ್ ಆಗ್ಬಿಟ್ರೆ ಏನಾಗುತ್ತೋ ಅದ್ರದ್ದು ರಿಸಲ್ಟೇ ಅದು. ಸೊ ಸೊ ಚಿಕ್ಕ ವಯಸ್ಸಿಂದಲೂ ಒಂಥರ ಅಮ್ಮನೇ, ಮದರ್ ಇಸ್ ಎವ್ರಿಥಿಂಗ್ ಥರ. ಸೊ ಅಮ್ಮ ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಮಾಡಿ 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 ನಮ್ದನ್ನೆಲ್ಲ ಸ್ವಲ್ಪ ಸೈಡಿಗೆ ಪಾರ್ಕ್ ಮಾಡ್ಬಿಟ್ಟು ಇಟ್ಟಿರ್ತೀವಿ, ಬಟ್ ಒನ್ ಫೈನ್ ಡೇ ಅದೆಲ್ಲ ವರ್ಸ್ಟ್ ಆಗುತ್ತೆ. ಸೊ ಸೊ ದಟ್ಸ್ ದ ರಿಸಲ್ಟ್ ಆಫ್ ದ್ಯಾಟ್. ಅದಾದಮೇಲೆ ಅದೇ ಇದೊಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಅಲ್ಲ, ಆ್ಯಂಗ್ರಿ ಮಿಡ್ಲ್ ಏಜ್ಡ್ ಮ್ಯಾನ್ ಕ್ಯಾರೆಕ್ಟರ್ ಇದೆ. ಸೊ ದಟ್ಸ್ ವಾಟ್ ಇಟ್ ಇಸ್. ಓಕೆ, ನಿಮ್ಮ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು. ಓಕೆ, ನಾನೇ ಒಂದು ಕೇಳ್ಬಿಡ್ತೀನಿ. ಸಾಕಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಬಂದಿರ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಇಂಥ ಕಂಟೆಂಟ್ ಇರುವಂತ ಒಂದು ಧಾರಾವಾಹಿ ಅಂದ ತಕ್ಷಣ ಭಾಗ್ಯಲಕ್ಷ್ಮಿ ಹೆಸರಲ್ಲೇ ಅಕ್ಕ ತಂಗಿ ಇಬ್ರು ಇದ್ದಾರೆ, ತಂಗಿ ಅಂದ ತಕ್ಷಣ ಎಲ್ಲಾದ್ರಲ್ಲೂ ಸಾಫ್ಟ್ ಇರುವಂತ ಅಕ್ಕ ಎಷ್ಟು ಸ್ಟ್ರಾಂಗ್ ಆಗ್ತಾಳೆ ಅವಳ ವಿಷಯ ಬಂದಾಗ ಅಂತ. ಸೊ ಆ ಥರ ಪಾತ್ರಗಳನ್ನ ನೋಡಿದಾಗ, ಗಟ್ಟಿ ಪಾತ್ರಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಇಟ್ಸ್ ಅ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಥಿಂಗ್ಸ್. ಒಂದು ಈ ಟೀಮ್ ಇದೆಯಲ್ಲ, ನಮ್ಮ JD ಇರ್ಬೋದು, ಪರಮ್ ಸರ್ ಮತ್ತೆ ಜಯ ಇದು ಕತೆ ಬರೀತಿದ್ರು, ದೇ ಆರ್ ವೆರಿ ಸ್ಟ್ರಾಂಗ್, ಸಲ್ಲಾಡ್ಸಕ್ಕಾಗಲ್ಲ ಅಷ್ಟು ಸ್ಟ್ರಾಂಗ್. ಆ್ಯಂಡ್ ಅವ್ರಿಗೆ ಈ ಮೀಡಿಯಂ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಧ ಕುಡಿದು ಬಿಟ್ಟಿದ್ದಾರೆ. ಸೊ ಏನು ಬೇಕು, ಆ್ಯಂಡ್ ಯು ನೋ ದಿ ಕಾನ್ಸೆಪ್ಟ್ ಇಸ್ ದಿ ಹೀರೋ, ಸ್ಟೋರಿ ಈಸ್ ದಿ ಹೀರೋ ಅನ್ನೋದು ಎವ್ರಿಬಡಿ ನೋಸ್. ಆಮೇಲೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪಾತ್ರಗಳು ಎಲ್ಲನೂ ಬರೋದು. ಸೊ ಫಸ್ಟ್ ಹೀರೋ ಸ್ಟೋರಿ ಕಾನ್ಸೆಪ್ಟ್ ಅದ್ಭುತವಾಗಿದೆ, ಆ್ಯಂಡ್ ಇಟ್ಸ್ ಒರಿಜಿನಲ್. ಆ್ಯಂಡ್ ಸೆಕೆಂಡ್, ಆಫ್ ಕೋರ್ಸ್ ದಿ ಕ್ಯಾಸ್ಟಿಂಗ್. ಆಗಲೇ ನಮ್ಮ ಅರುಳ್ ಹುರ್ದಂಗೆ ಮಾತಾಡ್ತಾಳಲ್ಲ ಸುಷ್ಮಾ, ಅವ್ಳು ಹೇಳಿದ್ಲಲ್ಲ ಈ ಥರ ದೇ ಟುಕ್ ಸೋ ಮಚ್ ಆಫ್ ಟೈಮ್ ಫಾರ್ ಕ್ಯಾಸ್ಟಿಂಗ್ ಅಂತ. ದ್ಯಾಟ್ಸ್ ಟ್ರೂ, ತುಂಬ ಟೈಮ್ ತೊಗೊಂಡು ಕ್ಯಾಸ್ಟಿಂಗ್ ಮಾಡಿದ್ದಾರೆ. ಹಾಗಾಗಿ ಐ ಫೀಲ್ ದಿಸ್ ಇಸ್ ರಿಯಲಿ ಡಿಫ್ರೆಂಟ್ ಅಂತ. ಈಗ ಯಾವುದೋ ಒಂದು ಹಿಂದಿ ತಮಿಳ್ದು ಅಥವಾ ಅದನ್ನು ಇಳಿಸ್ಬಿಡೋದು ಅಲ್ಲ, ಅವರೇನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಲ್ಲ, ಅದನ್ನು ಇಳಿಸೋದು ಕೆಲವು ಸಲ ಏನಾಗುತ್ತೆ, ನಮ್ಮ ಈ ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ಕೆಲವು ಸಲ ಅಡ್ಜಸ್ಟ್ ಆಗಲ್ಲ, ಅದು ಎಲ್ಲೋ ಹೊಡಿತಾ ಇರುತ್ತೆ. ಇದಾದರೆ ನೀವು ನೋಡಿ ಆ ಪ್ರೋಮೋಲೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಕ್ಕ ತಂಗಿಯರು, ದೆ ಲುಕ್ ಸೋ ಕ್ಯೂಟ್. ತಾಯಿ ಮಗ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಹೌದೌದು, ನಾವೆಲ್ಲ ಅದನ್ನ ಒಪ್ಕೊಳ್ತೀವಿ. ಸುದರ್ಶನ್ ಅವ್ರಿಗೆ